ಹಲೋ ಗೈಸ್, ವೆಲ್ಕಮ್ ಟು ರೆಸ್ಕ್ಯೂ ಬೈ ಡೇಟಾ ಲ್ಯಾಬ್ಸ್. ಇವತ್ತೊಂದು ಕೇಸ್ ಬಂದಿದೆ ನಮಗೆ, ಒಂದು ಪೆನ್ ಡ್ರೈವ್ HP 16 GB. ಇದು ಇಶ್ಯೂ ಏನಂತಂದರೆ, ಇದನ್ನು ಸಿಸ್ಟಮ್ ಕನೆಕ್ಟ್ ಮಾಡಿದ್ರೆ ಸಿಸ್ಟಮ್ ಹ್ಯಾಂಗ್ ಆಗ್ತಿದೆ ಅಂತ ಕಸ್ಟಮರ್ ತಂದು ಕೊಟ್ಟಿರೋದು. ಸೊ ನೋಡೋಣ ಏನಾಗುತ್ತೆ ಅಂತಂದ್ಬಿಟ್ಟು. ಸೊ ಮೊದಲಿಗೆ ನಾವೊಂದು ವರ್ಕಿಂಗ್ ಇಲ್ಲಿರೋ ಪೆನ್ ಡ್ರೈವ್ನ ಚೆಕ್ ಮಾಡೋಣ, ಕನೆಕ್ಟ್ ಮಾಡಿಕೊಂಡು ವರ್ಕ್ ಕರೆಕ್ಟಾಗಿ ಆಗ್ತಿದೆಯಾ ಅಂತಂದ್ಬಿಟ್ಟು. ಈಗ ಕನೆಕ್ಟ್ ಮಾಡಿದ್ದೀನಿ ವರ್ಕಿಂಗ್ ಇಲ್ಲಿರೋ ಪೆನ್ ಡ್ರೈವನ್ನ. ಓಕೆ, ಓಪನ್ ಆಯಿತು, ವರ್ಕಿಂಗಲ್ಲಿದೆ. ಈ ಬೋರ್ಡ್ಗೆ ಈಗ ಕಸ್ಟಮರ್ ಕೊಟ್ಟಿರೋದೊಂದು ಡ್ಯಾಮೇಜ್ ಪೆನ್ ಡ್ರೈವ್, ಅಂದರೆ ಸಿಸ್ಟಮ್ ಏನು ಹ್ಯಾಂಗ್ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ಕನೆಕ್ಟ್ ಮಾಡಿಸಿ ಮಾಡೋಣ. ಇದು 16 GB 2.0 ಪೆನ್ ಡ್ರೈವ್ HP-ದು. ಕನೆಕ್ಟ್ ಮಾಡಿದ್ದೀನಿ, ನೋಡ್ಬೋದು ಸಿಸ್ಟಮು ಲೋಡಿಂಗ್ ಎಲ್ಲ ಇದೆ, ಲೋಡ್ ಆಗ್ತಿಲ್ಲ ಸಿಸ್ಟಮ್ಗೆ. ಡಿಸ್ಕ್ ಮ್ಯಾನೇಜ್ಮೆಂಟ್ ಒಂದು ಸಲ ಚೆಕ್ ಮಾಡೋಣ. ಡಿಸ್ಕ್ ಮ್ಯಾನೇಜ್ಮೆಂಟು ಲೋಡ್ ಆಗ್ತಿಲ್ಲ. ಬ್ಯಾಡ್ ಸೆಕ್ಟರ್ಸ್ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ಈಗ ಇದನ್ನು ರಿಮೂವ್ ಮಾಡಿ, ನಮ್ಮದೊಂದು ಮ್ಯಾಜಿಕ್ ಬಾಕ್ಸ್ ಇದೆ, ಇನ್ಸ್ಟೆಂಟ್ ಓಪನ್ ಆಯಿತು. ಪೆನ್ ಡ್ರೈವ್ ಇಶ್ಯೂ ಇದೆ, ಈಗ ಈ ಮ್ಯಾಜಿಕ್ ಬಾಕ್ಸ್ಗೆ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಡಿಟೆಕ್ಟ್ ಆಗುತ್ತಾ ಇಲ್ವಾ ಅಂತ. ಕನೆಕ್ಟ್ ಮಾಡಿದ್ದೀನಿ, ಈಗ ಮ್ಯಾಜಿಕ್ ಬಾಕ್ಸ್ದು ಮ್ಯಾಜಿಕ್ ಸಾಫ್ಟ್ವೇರ್ ಓಪನ್ ಮಾಡಬೇಕು. ಓಪನ್ ಆಗಿದೆ ಪೆನ್ ಡ್ರೈವು, ನೋಡ್ಬೋದು HP. ಸೊ ಬ್ಯಾಡ್ ಸೆಕ್ಟರ್ಸ್ ಇರುತ್ತೆ ಪೆನ್ ಡ್ರೈವ್ನಲ್ಲಿ. ನೆಕ್ಸ್ಟ್ ಯಾವುದೇ ಸಿಸ್ಟಮ್ ಹ್ಯಾಂಗ್ ಆಗ್ತಿದೆ, ಏನೇ ಹಾರ್ಡ್ ಡಿಸ್ಕು ಅಥವಾ ಕಾರ್ಡ್ ಕನೆಕ್ಟ್ ಮಾಡಿದ್ರೆ ಅಂತಂದರೆ ಅದನ್ನು ಪದೇ ಪದೇ ಕನೆಕ್ಟ್ ಮಾಡಿ ಟ್ರೈ ಮಾಡಬೇಡಿ, ಇಶ್ಯೂ ಇನ್ನೂ ಜಾಸ್ತಿ ಆಗುತ್ತೆ. ಏನೇ ಇತ್ತು ಅಂದರೂ ಡೇಟಾ ರಿಕವರಿ ಸೆಂಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಡೇಟಾ ಸೇಫ್ ಆಗಿ ಸಿಗುತ್ತೆ ನಿಮಗೆ. ನೀವೇ ಪದೇ ಪದೇ ಟ್ರೈ ಮಾಡೋದ್ರಿಂದ ಇಶ್ಯೂ ಜಾಸ್ತಿ ಆಗ್ಬೋದು, ಮತ್ತು ಡೇಟಾ ಸಿಗೋ ಚಾನ್ಸಸ್ ಕೂಡ ಕಡಿಮೆ ಆಗ್ಬೋದು. ಆದಷ್ಟು ಟ್ರೈ ಮಾಡೋದನ್ನು ಕಡಿಮೆ ಮಾಡಿ. ಓಕೆ, ಈಗ ಡಿಸ್ಕ್ ಮ್ಯಾನೇಜ್ಮೆಂಟ್ ಒಂದು ಸಲ ಓಪನ್ ಮಾಡಿ ಚೆಕ್ ಮಾಡೋಣ, ಅದರಲ್ಲಿ ತೋರಿಸ್ತಿದೆಯಾ ಇಲ್ಲ ಅಂತ. ಓಪನ್ ಆಗ್ತಿದೆ ಡಿಸ್ಕ್ ಮ್ಯಾನೇಜ್ಮೆಂಟು, ಇಲ್ಲಿ ತೋರಿಸ್ತಿದೆ ನೋಡಿ, ಅನ್ಲೊಕೇಟೆಡಲ್ಲೇ ಇದೆ. ಬಟ್ ನಮಗೆ ಪಾರ್ಟಿಷನ್ ಓಪನ್ ಆಗಿದೆ, ಮತ್ತು ಯಾವುದೇ ಲೆಟರ್ ಡ್ರೈವ್ ಇದಕ್ಕೆ ಅಸೈನ್ ಆಗಿಲ್ಲ. ಬಟ್ ನಮಗೆ ಅಲ್ಲಿ ಚೆಕ್ ಮಾಡಿದ್ರೆ ಲೆಟರ್ ಡ್ರೈವ್ ಅಸೈನ್ ಆಗಿತ್ತು. ಪಾರ್ಟಿಷನ್ ಓಪನ್ ಆಗ್ತಿದೆ ಅಥವಾ ತೋರಿಸ್ತಿದೆ ಅಂತಂದರೆ ಅದಕ್ಕೊಂದು ಲೆಟರ್ ಡ್ರೈವ್ ಅಸೈನ್ ಆಗಿರಬೇಕು. ಇಲ್ಲಿ ಲೆಟರ್ ಡ್ರೈವ್ F ಅಂತ ತೋರಿಸ್ತಿದೆ. ನಾವು ಇನ್ನೊಂದು ಸಲ ರಿಫ್ರೆಶ್ ಮಾಡಿ ನೋಡೋಣ ಡಿಸ್ಕ್ ಮ್ಯಾನೇಜ್ಮೆಂಟನ್ನು ತೋರಿಸುತ್ತಾ ಅಂತಂದ್ಬಿಟ್ಟು ರಿಫ್ರೆಶ್ ಮಾಡಿದ್ವಿ, ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ಡಿಟೆಕ್ಟ್ ಆಗ್ತಿಲ್ಲ, ಏನಕ್ಕೆ ಅಂತಂತಂದರೆ ನಾವು ಇದನ್ನು ಈ ಮ್ಯಾಜಿಕ್ ಬಾಕ್ಸ್ ಥ್ರೂಯಿಂದ ಕನೆಕ್ಟ್ ಮಾಡಿರೋ. ಸೊ ಮ್ಯಾಕ್ಸಿಮಮ್ ಅದರ ಏನು ಕನೆಕ್ಟಿವಿಟಿ ಇರುತ್ತೆ ಅದನ್ನು ಮ್ಯಾಜಿಕ್ ಬಾಕ್ಸೇ ಮಾಡ್ತಾ ಇರುತ್ತೆ, ಸಿಸ್ಟಮ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರಲ್ಲ. ಹಾಗಾಗಿ ನೀವು ಪೆನ್ ಡ್ರೈವ್ ಓಪನ್ ಆಗ್ತದೆ. ಡೈರೆಕ್ಟಾಗಿ ಸಿಸ್ಟಮ್ ಕನೆಕ್ಟ್ ಮಾಡಿದ್ರೆ ಬ್ಯಾಡ್ ಸೆಕ್ಟರ್ ರೀಡ್ ಆಗುತ್ತೆ. ಸೊ ಡೈರೆಕ್ಟ್ ಮ್ಯಾಜಿಕ್ ಬಾಕ್ಸಿಗೆ ಕನೆಕ್ಟ್ ಮಾಡಿರೋದ್ರಿಂದ ಬ್ಯಾಡ್ ಸೆಕ್ಟರ್ಸ್ ರೀಡ್ ಆಗ್ತಿಲ್ಲ, ಸ್ಕಿಪ್ ಆಗುತ್ತೆ. ಥ್ಯಾಂಕ್ ಯು.